ಹಾಯ್, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಸ್ನೇಹಿತರೆ, ಸಾಮಾನ್ಯವಾಗಿ ಕಾರ್ಪೊರೇಷನ್ ತೊಟ್ಟಿಗೆ ಕಸ ಹಾಕ್ಬೇಕಾದ್ರೆ ಎರಡು ತರ ಇರುತ್ತೆ, ಒಂದು ಹಸಿ ಕಸ, ಇನ್ನೊಂದು ಒಣ ಕಸ. ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಕಸ ಇದೆ, ಅದೇ ಮೋಜನ್ನೋ ಕಕ್ಕಸ. ಅದು ಕಕ್ಕಸ, ಇದು ಕಸ. ಕಸ ಪ್ಲಸ್ ಕ ಕಕ್ಕಸ, ಕಕ್ಕಸ ಮೈನಸ್ ಕ ಕಸ. ಸ್ನೇಹಿತರೆ, ಈ ಮೋಜನ ತೊಟ್ಟಿಲಿ ಸಿಗೋ ಕಕ್ಕಸಗಳು ಯಾವ್ಯಾವ ರೀತಿ ಇವೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ತೀನಿ. ಆದ್ರೆ ನೀವು ಮಾಡ್ಬೇಕಾಗಿರೋದು ಏನ್ ಗೊತ್ತಾ? ಮೂತಿಗೆ ಮಾಸ್ಕ್ ಹಾಕೊಂಡು, ಕೈಗೆ ಗ್ಲೌಸ್ ಹಾಕೊಂಡು, ಕಿವಿಗೆ ಇಯರ್ ಫೋನ್ ಹಾಕೊಂಡು, ಕಣ್ಣಿಗೆ ಪೆನಾಯಿಲ್ ಬಿಟ್ಕೊಂಡು ನೀವು ವಿಡಿಯೋ ನೋಡ್ಬೇಕು. ಯಾಕಂದ್ರೆ ಅವೆಲ್ಲ ಕಸಗಳಲ್ವಾ, ನಿಮ್ಗೆ ಇನ್ಫೆಕ್ಷನ್ ಆಗ್ಬಾರ್ದು ಅಂತ ಅಷ್ಟೇ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ನಿಮ್ಗೆ ಗೊತ್ತಲ್ಲ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ಮೋಜಲ್ಲಿರೋ ಆಂಟಿರು ಬೋರ್ಗ್ ಬಂದಿರೋ ಬುಲ್ಡೋಸರ್ ತರ ವಿಡಿಯೋ ಮಾಡಿದ್ರೆ, ಈಟಿಗೆ ಬಂದಿರೋ ಇಟಾಚಿ ತರ ಅಂಕಲ್ಗಳು ಆ ವಿಡಿಯೋಗೆ ರಿಯಾಕ್ಷನ್ ಕೊಡ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ನೀವೇ ನೋಡಿ. ಮನೇಲಿ ಇಲ್ದೆ ಇರೋ ಟೈಮ್ ನೋಡಿ ಎಂಟಿ, ಮೋಜಲ್ಲಿ ಅಂಕಲ್ ಮಾಡ್ತಾವ್ರೆ ಆಂಟಿ ಜೊತೆ ವಿಡಿಯೋ ಜಂಟಿ. ವಿಡಿಯೋದಲ್ಲೇ ಈ ಲೆವೆಲ್ಗೆ ರೊಚ್ಚಿಗೆದ್ರು ಅಂಕಲ್ ನೀವು ತುಂಬಾನೇ ಅಳ್ಟಿ. ಕೊನೆಯಲ್ಲಿ ನೀವು ಕಿಸ್ಕೊಟ್ಟಿದ ರೀತಿ ನೋಡಿದ್ರೆ ನೀವು ಕಟ್ಕೊಂಡಿರೋ ಎಂಟಿ, ಆ ತುಟಿಗೆ ತಾಮ್ರ ಚೊಂಬಲಿ ಗುದ್ದಿ ಗೂದ ಕಡಿಸೋದಂತೂ ಗ್ಯಾರಂಟಿ. ಒಂದಾನೊಂದು ಕಾಲದಲ್ಲಿ ಮಾಡೋಕೆ ಕೆಲಸ ಇಲ್ಲದೆ ಇರೋ ಅಂಕಲ್ಗಳು ಹಳ್ಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಅಲ್ಟೆ ಹೊಡಿತಿದ್ರು. ಆದ್ರೆ ಇವಾಗ ಮಾಡೋಕೆ ಕೆಲಸ ಇದ್ರೂ ಸಹ ಅದನ್ನೆಲ್ಲ ಬಿಟ್ಟು ಈ ತರ ವಿಡಿಯೋ ಮಾಡ್ಕೊಂಡು ಮೂಡಿಗೆ ಬಂದಿರೋ ಮುಂಗುಸಿ ತರ ಮೂತಿನ ಅತ್ತಾಗಿತ್ತ ತಿರುಗಿಸ್ತಾರೆ. ಮೋಜಲ್ ಆದ್ರೆ ಬರೀ ಕಿಸ್ ಅಷ್ಟೇ. ಆದ್ರೆ ಒಮೆಗಲಲ್ಲಿ ಅಂಕಲ್ಗಳು ಮಾಡೋ ಅಂಡರ್ ಕವರ್ ಆಪರೇಷನ್ ನೋಡ್ಬಿಟ್ರೆ ಅಷ್ಟೇ ಕತೆ, ನೀವೇ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗೊತ್ತೇನು? ಓಹೋ, ಕೇಳು. ಏನು? ಅಲ್ಲ ಕಣಕ್ಕೋ, ನಾಲ್ಕು ಗೋಡೆ ಮಧ್ಯೆ ಲೈಟ್ ಆಫ್ ಆದ್ಮೇಲೆ ಲವ್ ಮಾಡೋದು ಬಿಟ್ಟು, ಲೈಟ್ ಹಾಕೊಂಡು ಮೊಬೈಲಲ್ಲಿ ವಿಡಿಯೋ ಮಾಡಿಕೊಂಡು, ನಿಮ್ಮಿಬ್ಬರ ಕುಸ್ತಿ ಪಂದ್ಯಾವಳಿನ ಮೋಜಲ್ಲಿ ಇರೋರೆಲ್ಲ ನೋಡಿ ಮಜಾ ಮಾಡಲಿ ಅಂತ ಅಪ್ಲೋಡ್ ಮಾಡಿದೀಯಲ್ಲ, ನಿಮ್ಮಂಥವ್ರಿಗೆ ಏನ್ ಮಾಡಬೇಕು? ನೋಡಿ ಸ್ವಾಮಿ, ಮುಚ್ಕೊಳ್ಳೋ ಜಾಗನ ತೆಗೆದು ತೋರಿಸಿ, ತೋರಿಸೋ ಜಾಗನ ಕೈಯಿಂದ ಮುಚ್ಕೊಳ್ತಿರೋ. ಇಂತಹ ಅತ್ಯದ್ಭುತ ಅವಿಸ್ಮರಣೀಯ ಪ್ರಸಂಗ ನೋಡೋಕೆ ಸಿಗೋದು ಮೋಜಲ್ಲಿ ಮಾತ್ರ. ಮೋಜು ಮಸ್ತಿ ಬಿಟ್ರೆ ಕುಸ್ತಿ, ಓಂ ಶಾಂತಿ ಶಾಂತಿ ಶಾಂತಿ. ಏನೋ ಪ್ರೀತಿ ಅಂದ್ರೆ ನಾವು ಪ್ರೀತಿಸ್ತೋರ್ನ ಹ್ಯಾಪಿ ಆಗಿಡೋದಾ? ವಾವ್, ಇಟ್ಸ್ ಆಸಮ್ ರಸಮ್ ತ್ರೀಸಮ್. ಆದ್ರೆ ನೀವಿಬ್ರು ಮಾಡ್ತಿರೋದು ಅದು ಲವ್ ಅಲ್ಲ, ಟಿಟಿ. ಟಿಟಿನಾ? ಹಾಗಂದ್ರೆ ಟಿಟಿ ತೀರಿಸ್ಕೊಳ್ಳೋದು ಅಂತ. ಪ್ರೀತಿ ಅಂದ್ರೆ ಪ್ರೀತಿಸ್ತೋರ್ನ ಹ್ಯಾಪಿಯಾಗಿ ಇಡೋದು ಅಂತ. ನೀವು ಈ ತರ ಚಪ್ಪಲಿಗೆ ಚಿಂಗಮ್ ಅಂಟ್ಕೊಂಡಂಗೆ ಮೈಗೆ ಮೈನ ಅಂಟಿಸ್ಕೊಂಡು ಪ್ರೀತಿಸ್ತೋರ್ನ ಹ್ಯಾಪಿಯಾಗಿ ಇಡ್ತಿರೋದ್ರಿಂದಾನೇ ಓಯೋ ಓನರು ಬಿಲಿಯನಿಯರ್ ಆಗಿರೋದು. ಮಜಾಯ. ಹೌದು ಹೌದು ಕಣ, ಬಿಡಕೋ ಅಂಕು ಡೊಂಕು ಅವರಲ್ಲಿ ಇಲ್ಲ ಕಣಂತೆ. ಯಾಕಂದ್ರೆ ಅಣ್ಣ ತೇಟ್ ನೋಡೋಕೆ ಒಳ್ಳೆ ನೈಸ್ ರೋಡ್ ಇದ್ದಂಗ ಅವನೇ. ಏನ್ ಕಾಮುಕದನ್ರಿ ಅವ? ಇವ್ನು ಯಾರ ಗುರು? ಇವನು ರೊಚ್ಚಿಗೆದ್ದಿರೋ ಬಾಲಕ, ಗೂಳಿ ತರ ಗುದ್ದೋಕೆ ಹೊಡೆದಾಡ್ತಿರೋ ಸೈನಿಕ. ಅಲ್ಲ ಗುರು, ಅವಮ್ಮ ಪೊರ್ಕೆ ತಕೊಂಡು ಸಿಕ್ ಸಿಕ್ಕಿದ ಕಡೆ ಸಿಕ್ ಸಿಕ್ತಂಗೆ ಸಿಕ್ಕಾಪಟ್ಟೆ ಹೊಡಿತಾ ಬಿದ್ದವಳೆ. ಬೇಡ ಕಣೋ ಬಡ್ಡಿ ಐದ್ನೆ ನನ್ನ ಬಿಟ್ಬಿಡೋ ಬೇವರ್ಸಿ ನನ್ನ ಮಗನೇ ಅಂತ. ಅಂತದ್ರಲ್ಲೂ ಬರ್ಗೆಟ್ಟಿರೋ ಬೀದಿ ನಾಯ್ತರ ಅವಳನ್ನ ಹಿಡ್ಕೊಂಡು ಎಳದಾಡ್ತಿದ್ಯಲ್ಲ, ನಿಂಗೆ ಕಾಮ ಅನ್ನೋ ಕಟ್ಟೆ ಹೊಡೆದು ನೆತ್ತಿಗೇರಿ ನಾಟ್ಯ ಆಡ್ತಿರೋದಂತೂ ಮ್ಯಾಟರ್ ಅದಲ್ಲ ಗುರು. ಈ ತರ ಆಡೋ ಅರ್ಬೆರ್ಕೆ ಆಟಗಳನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರಲ್ಲ, ನಿಮ್ಮಂತವರಿಗೆ ಬಾಯಿಗೆ ಬಟ್ಟೆ ಹಾಕಿ ಬುಡಕ್ಕೆ ಇಡ ಹೊಡಿಬೇಕು. ಬಾಯಿಗೆ ಬಟ್ಟೆ ಹಾಕೋದು ಅಂದ್ರೆ ಯಾವ ತರ ಹೇಳಿ? ನಾನು ಹೇಳಲ್ಲ, ವಿಡಿಯೋ ಹಾಕ್ತೀನಿ ನೋಡಿ. ಬರೀ ಇಂಥದೆಯ ಸೌಂದರ್ಯಕ್ಕೆ ನಾವೊಂದನೆ ರ್ಯಾಂಕು, ಎಲ್ಲರ ಮನದಾಸೆಗೆ ನಾನಾಗುವೆ ಲಿಂಕು.
ಹೆಂಡತಿನ ಬೆಡ್ ಮೇಲೆ ಮಲಗಿಸಿ ಮೂಡ್ ಬಂದಿರೋ ತರ ಆಡ್ಗೆ ವಿಡಿಯೋ ಮಾಡು ಅಂತ ಹೇಳಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೆಯಲ್ಲ, ಯಾರೋ ಗೊತ್ತಿಲ್ಲದೆ ಇರೋರು ಬಂದು ನಮ್ಮ ಸೈಟ್ ಮುಂದೆ ಕಾರ್ ಪಾರ್ಕಿಂಗ್ ಮಾಡಿದ್ರೆ ರೊಚ್ಚಿಗೆದ್ದು ಕೊಚ್ಚಾಕೋ ಜನರ ಮಧ್ಯೆ ನನ್ನ ಸೈಟ್ ನ ಯಾರು ಬೇಕಾದ್ರೂ ಬಂದು ಕಬ್ಜಾ ಮಾಡ್ಕೋಬಹುದು ಅನ್ನೋ ತರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೀಯಲ್ಲ ಪಕ್ಕ ನಿನ್ಗೆ. ಇವಾಗ ಬ್ಯಾಟ್ರಿ ಇದೆ ಈ ವಿಡಿಯೋದಲ್ಲಿ ಏನಿದೆ ಅಂತ ನಾನು ಹೇಳಿದ್ರು ಸಹ ನೀವು ನಾನು ಹೇಳೋದನ್ನ ಕೇಳಿಸ್ಕೊಂಡಿರಲ್ಲ, ಯಾಕಂದ್ರೆ ಈ ವಿಡಿಯೋದಲ್ಲಿ ನೀವು ನೋಡಿರೋದೇ ಬೇರೆ ನೋಡ್ತಿರೋದೇ ಬೇರೆ. ಆದ್ರೂ ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅನಿಸುತ್ತಿದೆ ಪ್ರಕೃತಿ ಅನ್ನೋದು ತುಂಬಾನೇ ಸುಂದರವೆಂದು, ಅದರಲ್ಲೂ ಅಲ್ಲಿ ಕಾಣಿಸೋ ಇಳಿಜಾರು ಪ್ರದೇಶಗಳನ್ನ ನೋಡಿ ಇಂದು ನಿಮ್ಮ ಕಣ್ಣುಗಳು ಕಾಮನ ಬಿಲ್ಲುಗಳನ್ನು ಚಾಚಿವೆ ಬಂದು. ಸ್ನೇಹಿತರೆ ಈ ವಿಡಿಯೋನ ನಾರ್ಮಲ್ ಆಗಿ ನೋಡಿದ್ರೆ ಒಂದ್ ಹುಡುಗ ಇನ್ನೊಂದ್ ಹುಡುಗಿ, ಅಬ್ನಾರ್ಮಲ್ ಆಗಿ ನೋಡಿದ್ರೆ ನೆಸೆ ಗಾಡಿ ಜೊತೆ ಫಾರಿನ್ ಲೇಡಿ, ಸೈಕ್ ಆಗಿ ನೋಡಿದ್ರೆ ಏನ್ ಗುರು ನೈಸ್ ಆಗಿ ವೈಟ್ ಆಗಿ ವಿಶಾಲವಾಗಿವೆ, ಹಿಂದೆ ಕಾಣಿಸ್ತಿರೋ ಸಮುದ್ರ ಬೆಟ್ಟ ಗುಡ್ಡ ವಿಶಾಲವಾಗಿವೆ ಅಂತ ಹೇಳ್ತಿರೋದು ಗುರು. ನೀವ್ ಹಂಗ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲೆ? ಮನ್ಸು ಮಾತೆ ಕೇಳ್ತಿಲ್ಲ, ಮನ್ಸು ಮಾತೆ ಕೇಳ್ತಿಲ್ಲ, ಸರಿ ಕಾಲು ಮನೇಲಿ ನಿಲ್ತಿಲ್ಲ ಅದು ಸರಿ, ಜೊತೆಗೆ ನಿನ್ ತಲೆ ಕೂಡ ನಿಲ್ತಿಲ್ಲ ಕಣಕ. ಮೊದ್ಲು ಆ ತಲೆನ ಹತ್ತಾಗಿತ್ತಾಗ ಅಲ್ಲಾಡ್ಸೋದನ್ನ ನಿಲ್ಸು, ಆಮೇಲೆ ಯಾವ್ದ್ಯಾವ್ದು ಎಲ್ಲೆಲ್ಲಿ ನಿಲ್ಬೇಕು ಅಲ್ಲಿ ನಿಲ್ಲುತ್ತೆ, ಆಮೇಲೆ ನೀ ಕೂತಿರೋ ಬಸ್ ಕೂಡ ನಿಲ್ಲುತ್ತೆ, ಇಳ್ದೋಗೋ ಅತ್ಲಾಗೆ. ಮಾಡ್ತಿರೋದೇ ಲಿಪ್ಸಿಂಕ್, ಮಾಸ್ಕ್ ಹಾಕೊಂಡ್ ಬೇರೆ ಮನ್ಸು ಮಾತೆ ಕೇಳ್ತಿಲ್ಲ ಕಾಲು ಮನೇಲಿ ನಿಲ್ತಿಲ್ಲ ಅಂತೆ. ಯಾವ ಇವೆಲ್ಲ ಹೆಣ್ಣಿಗೂ ಎಣ್ಣೆಗೂ ದುಡ್ಡಿಗೂ ಒಂದು ಲಿಂಕು ಮಾಡಿದ ಆ ದೇವ್ರು ಈ ಮೂರಕ್ಕೂ ಸಕ್ಕತ್ತು. ಆ ನನ್ನ ಮಕ್ಳಿಗೆ ಲವ್ ಒಂದೇನ್ ಗೊತ್ತಾ ನೋಡಲ್ಲಿ, ಹ್ಯಾ ತಪ್ಪು ಒಳ್ಳಾಡ್ತೀಯ ನೋಡಲ್ಲಿ ಕಾಚರ. ನನ್ನ ಮಕ್ಳು ಯೌವನದ ಕಟ್ಟೆ ಒಡಿತಿದ್ದಂಗೆ ಆರಡಿ ಮುರಡಿ ಜಾಗ ಸಿಕ್ಕರೆ ಸಾಕು, ಎಲ್ಲಂದ್ರಲ್ಲಿ ಲವ್ ಮಾಡ್ತಾರೆ ಲವ್. ಅಲ್ಲ ಕಣ್ರಾಮ, ಯಾಕ್ರಮ ಬರಿ ಅಷ್ಟನ್ನ ಮಾತ್ರ ವಿಡಿಯೋ ಮಾಡಿ ಹಾಕಿದ್ರ, ಮುಂದುವರಿದ ಭಾಗನು ಕೂಡ ಚಿತ್ರೀಕರಿಸಿ ಹಾಕ್ಬೇಕಾಗಿತ್ತು, ಇನ್ನ ಚೆನ್ನಾಗಿರೋದು. ಈ ನನ್ನ ಮಗಂದು ಸೋಷಿಯಲ್ ಮೀಡಿಯಾ ದೊಡ್ಡದಾಗಿ ಬೆಳೀತಾ ಬೆಳೀತಾ ಜೆಂಡರ್ ಡಿಫ್ರೆನ್ಸ್ ಅನ್ನೋದು ಕೊಳಿತಾ ಹೋಗ್ಬಿಟ್ಟಿದೆ ಗುರು. ಸ್ತ್ರೀಲಿಂಗ ಆದ್ರೇನು ಪುಲ್ಲಿಂಗ ಆದ್ರೇನು ಒಟ್ನಲ್ಲಿ ಭಂಗ ಆಗ್ಬೇಕು ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಈ ವಿಡಿಯೋ ನೋಡ್ಬಿಟ್ಟು ಯಾವ್ದ್ ಗುರು ಇದು ಸೆಕ್ಸಿ ಆಗಿರೋ ಮಿಕ್ಸಿ ಅನ್ಕೋತಾ ಇದ್ದೀರಾ? ರುಕೋ ಜರ ಸಬರ್ ಗುರು, ಬೋಲಾ ಧಕ್ಕ ಬುಕ್ಕಿನ ಕರ್ನೇಕ ಆರಾಮ್ಸಿ ಲೇನೇಕ. ಹಾ ಕೆಸಾ ಲಗಾ ಮೇರಾ ಮಜಾಕ್. ಈ ವಿಡಿಯೋದಲ್ಲಿ ನಿನ್ನ ನೋಡಿ ಅನಿಸ್ತು ಯಾರ್ ಗುರು ಇದು ಸೆಕ್ಸಿ ಲೇಡಿ, ಆದ್ರೆ ಆ ನಿನ್ನ ಬಹಿರಂಗ ರೂಪ ನೋಡಿ ನಮ್ಮ ಕಣ್ಣುಗಳನ್ನ ಕಿತ್ತು ಊತಾಕ್ಬೇಕು ಅನಿಸ್ತಿದೆ ಗುಂಡಿ ತೋಡಿ. ಸಿಂಕ್ ಆಗಿರೋ ಆ ನಿನ್ನ ಬಾಡಿ, ಸೇದ್ ಬೀಸ್ ಆಗಿರೋ ಮೋಟ್ ಬೀಡಿ, ಯಾವ್ದ ಗುರು ಇದು ಔಟ್ ಆಫ್ ಡೇಟ್ ಆಗಿ ತುಕ್ಕಿಡಿದ್ರೋ ತುಕಾಲಿ ಗಾಡಿ? ಅದಕ್ಕೆ ಹೇಳೋದು ಸ್ನೇಹಿತರೆ, ಮೈಮಾಟ ನೋಡಿ ಗೂಟ ಓಡಿಸ್ಕೋಬೇಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಿ, ಸ್ವಲ್ಪ ವಿಚಾರಿಸಿ ನೋಡಿ, ಇಲ್ವಾ ಕಮಿಟ್ ಆದ್ಮೇಲೆ ನಿಮ್ದನ್ನ ನೀವೇ ಅಂತ ಅನ್ಕೊಂಡು ಇಸುಕೊಂಡು ಸಾಯ್ಬೇಡಿ. ಅವ್ವ ನಮ್ಮವ್ವ ತಾಯಿ ಮಾರವ್ವ, ನಿನ್ನ ಹತ್ರ ಉಮ್ಮ ಕೇಳೋ ತಗೊಳ್ಳೋ ತರ್ಕ್ಲಾಂಡಿ ತಲೆಕೆಟ್ಟಿರೋ ಟೆನ್ನಿಸ್ಗೆ ಬಾಲ್ ನನ್ನ ಮಗ ಇಲ್ಲಿ ಯಾರು ಇಲ್ಲ, ದಯವಿಟ್ಟು ವಿಡಿಯೋ ಮಾಡ್ಬೇಕಾದ್ರೆ ಝೂಮಲ್ಲಿ ಮಾತ್ರ ಬರಬೇಡ, ಆರ್ಟ್ ಇಲ್ದೆ ಇರೋರ್ಗು ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಅಷ್ಟೇ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನ ನೋಡಿದೀನಿ, ಏನೂ ಆಗಿರ್ಲಿಲ್ಲ, ಆದ್ರೆ ಹಿಂಗ್ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ಕಾಗ್ತಾ ಇಲ್ಲ, ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಮೋಜ್ ಮೂದೇವಿಗಳು ಎಪಿಸೋಡ್ 1 ಇದು, ಎಪಿಸೋಡ್ 2 ಕೂಡ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು.